ನಮಸ್ಕಾರ ಪ್ರಿಯ ವೀಕ್ಷಕರೇ. ತಾಯಿಯನ್ನ ಕಣ್ಣಿಗೆ ಕಾಣೋ ದೇವರು ಅಂತಾರೆ. ಇದೇ ಕಾರಣಕ್ಕೆ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲ ಅನ್ನೋದು. ಭೂಮಿ ಮೇಲೆ ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಇರಲ್ಲ ಅನ್ನೋ ಮಾತಿದೆ. ವೀಕ್ಷಕರೇ, ನಾವಿವತ್ತು ತಾಯಿ ಬಗ್ಗೆ ಇಷ್ಟೆಲ್ಲ ಯಾಕೆ ಪೀಠಿಕೆ ಹಾಕ್ತಿದ್ದೇವೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ನಲ್ಲಿ ಕಮಾಲ್ ಮಾಡ್ತಿರೋ ಕಂಟೆಸ್ಟ್, ತುಳು ಸಿನಿಮಾಗಳಲ್ಲಿ ಮಿಂಚಿರೋ ಈ ಸುರ ಸುಂದರಾಂಗನ ನಿಜ ಜೀವನದ ಕಥೆ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಅಯ್ಯೋ, ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಕಷ್ಟ ಅನುಭವಿಸಿದ್ರ ಅನ್ನೋ ಪಶ್ಚಾತ್ತಾಪವಾಗುತ್ತೆ. ತಾಯಿ ಮಾನಸಿಕ ಅಸ್ವಸ್ಥೆ, ಮನೆಯವರು ಯಾರು ಸೇರ್ತಿರ್ಲಿಲ್ಲ. ಅಮ್ಮ ಹೋದ್ಮೇಲೆ ರೂಪೇಶ್ಗೂ ಹುಚ್ಚನ ಪಟ್ಟ ಕಟ್ಟಿದ್ರು. ಇವತ್ತು ಹೀರೋ ಆಗಿ ಮಿಂಚ್ತಿರೋ ರೂಪೇಶ್ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದಂತೆ. ರೂಪೇಶ್ ಶೆಟ್ಟಿ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಕೆಲವೊಂದಿಷ್ಟು ರಹಸ್ಯಕರ ಸಂಗತಿಯನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಡೈರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸದಾ ಹಾಡುತ್ತಾ ನಗುತ್ತಾ ಎಲ್ಲರ ಮೇಲೆ ಹಾಡು ಕಟ್ಟುತ್ತಾ ಕುಣಿಯುತ್ತಾ ಎಲ್ಲರ ಜೊತೆಗೂ ಲವ ಲವಿಕೆ ಇಂದಿರೋ ರೂಪೇಶ್ ಎದೆಯಲ್ಲಿ ದೊಡ್ಡ ಅಗ್ನಿ ಪರ್ವತವೇ ಕುದಿಯುತ್ತಿದೆ. ಅಮ್ಮನಿಗೆ ತಾನು ಮಾಡಿದ್ದ ಮೋಸ ಎಂದಿಗೂ ದುಸ್ವಪ್ನವಾಗಿ ಕಾಡ್ತಾನೆ ಇದೆ. ಹೆತ್ತವಳನ್ನ ಮನೆಯವರು ಯಾರು ಸೇರ್ತಿರ್ಲಿಲ್ಲ, ಅತ್ತ ಮಗನು ಹೆತ್ತವಳ ಮುಖ ನೋಡ್ತಿರ್ಲಿಲ್ಲ. ಒಂದು ದಿನ ಬಾಯಿ ತುಂಬ ಅಮ್ಮ ಅಮ್ಮ ಅಂತ ನಂಬಿಸಿ ಹೆತ್ತ ಕರುಳಿಗೇನೆ ಕಣ್ಣೀರು ಹಾಕಿಸುವಂತೆ ಮಾಡಿದ್ದ ರೂಪೇಶ್ ಶೆಟ್ಟಿ. ವೀಕ್ಷಕರೇ, ತನ್ನೆಲ್ಲ ನೋವಿನ ಜ್ವಾಲೆಯನ್ನ ಬಚ್ಚಿಟ್ಕೊಂಡಿದ್ದ ರೂಪೇಶ್ ಶೆಟ್ಟಿ ಫಾರ್ ದಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನ ತೆರೆದಿಟ್ಟಿದ್ರು. ಬಿಗ್ ಮನೆಯಲ್ಲಿದ್ದವರ ನೋವಿನ ಕಥೆ ಶುರುವಾಗಿದ್ದು ರಾಕೇಶ್ ಅಡಿಗನಿಂದ. ರಾಕೇಶ್ ಜೊತೆ ಒಂದಿಷ್ಟು ಜನ ಸೇರ್ಕೊಂಡು ಹಾಡು ಹಾಡೋದಕ್ಕೆ ಶುರು ಮಾಡ್ತಾರೆ. ಜುಂಬಾ ಜುಂಬಾ ಅಂತೇನೋ ಹಾಡು ಶುರುವಾಗುತ್ತೆ, ಕೊನೆಗೆ ಜುಂಬಾ ಜುಂಬಾ ಅವ್ವ ಅವ್ವ ಆಗಿ ಬದಲಾಗುತ್ತೆ. ಅವ್ವ ಪದದ ಮೇಲೆ ಹಾಡು ಶುರುವಾಗ್ತಿದ್ದಂತೆ ಎಲ್ಲರೊಳಗಿದ್ದ ಅವ್ವನ ಕಣ್ಣೀರ ಕಥೆ ಒಂದೊಂದಾಗಿಯೇ ತೆರೆದುಕೊಳ್ಳೋದಕ್ಕೆ ಆರಂಭವಾಯ್ತು. ವೀಕ್ಷಕರೇ, ಮೊದಲು ವಿನೋದ್ ಗೊಬ್ರಗಾಲ ತನ್ನ ನೋವಿನ ದಿನಗಳನ್ನ ತೆರೆದಿಟ್ಟು ಎಲ್ಲರ ಕಣ್ಣು ಒದ್ದೆ ಮಾಡ್ತಾನೆ. ಗೊಬ್ರಗಾಲನ ತಾಯಿ ತನಗಾಗಿ ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಕಿತ್ತು ತಿನ್ನೋ ಬಡತನದಲ್ಲೂ ಹೇಗೆ ಹೆತ್ತವಳು ಮಗನನ್ನ ಬೆಳೆಸಿದ್ದಳು ಅನ್ನೋ ಕಥೆ ಕೇಳ್ತಿದ್ದಂತೆ ಎಲ್ಲರೂ ಭಾವುಕರಾಗ್ತಾರೆ. ಈ ವೇಳೆಗೆ ನೋಡಿ, ರೂಪೇಶ್ ಬಾಳಲ್ಲಿ ಎಂದು ಮರೆಯಲಾಗದ ನೋವಿನ ಕ್ಷಣಗಳು ತೆರೆದುಕೊಳ್ತಾ ಹೋಗಿದ್ದು. ನಟಿ ಕಾವ್ಯಶ್ರೀ ಮುಂದೆ ರೂಪೇಶ್ ತನ್ನೆಲ್ಲ ನೋವನ್ನ ಹೇಳ್ಕೊಂಡು ಕಣ್ಣೀರು ಸುರಿಸಿದ್ದಾನೆ. ರೂಪೇಶ್ ಅಮ್ಮನಿಗೆ ಮಾನಸಿಕ ಸಮಸ್ಯೆ ಇತ್ತು, ಒಮ್ಮೆ ಮನೆಯಲ್ಲಿ ತುಂಬಾನೇ ಜಗಳವಾಗಿತ್ತು, ಅವರ ಕಾಟವನ್ನ ಯಾರಿಗೂ ತಡ್ಕೊಳ್ಳೋಕೆ ಆಗ್ತಾನೆ ಇರ್ಲಿಲ್ವಂತೆ. ಹೀಗಿರುವಾಗ ಅಂದೊಂದು ದಿನ ಅಮ್ಮನನ್ನ ನಾನು ಪ್ರೀತಿಯಿಂದ ಮಾತನಾಡಿಸಿದೆ. ಅಮ್ಮನು ಪ್ರೀತಿಯಿಂದ ಮಾತನಾಡಿದ್ರು, ಇದೇ ಮೊದಲ ಬಾರಿಗೆ ನನ್ನ ಮಗ ನನ್ನನ್ನ ಇಷ್ಟಪಟ್ಟು ಮಾತನಾಡಿಸಿದ್ದಾನಲ್ಲ ಅನ್ನೋ ಖುಷಿ ಅವರಲ್ಲಿತ್ತು. ಆದ್ರೆ ನನ್ನ ಹೆತ್ತವಳ ಪ್ರೀತಿ ನನಗೆ ಅವತ್ತು ಅರ್ಥನೇ ಆಗ್ಲಿಲ್ಲ. ಅಮ್ಮನಿಗೆ ಮೋಸ ಮಾಡಿ ಒಂದು ಕೋಣೆಗೆ ಕರೆದುಕೊಂಡು ಹೋದೆ. ಅಮ್ಮ ಯಾವುದೋ ಯೋಚನೆಯಲ್ಲಿದ್ದಾಗ ಆ ಕೋಣೆಯ ಬಾಗಿಲು ಹಾಕಿಬಿಟ್ಟೆ. ಅಮ್ಮ ಅಂದು ಜೋರಾಗಿ ಕಿರ್ಚಿಬಿಟ್ರು. ಮಗ, ನಿನ್ನ ನಂಬಿದ್ದೆ, ನೀನು ನನಗೆ ಹೀಗೆ ಮಾಡಿಬಿಟ್ಟೆಯಲ್ಲ ಅಂತ ಜೋರಾಗಿ ಕಿರುಚಾಡುತ್ತಾ ಅತ್ತಿದ್ರು ಅಂತ ತನ್ನ ಹಿಂದಿನ ಕಣ್ಣೀರ ಕತೆ ಹೇಳ್ತಿದ್ದಂತೆ ರೂಪೇಶ್ರ ದುಃಖದ ಕಟ್ಟೆಯೇ ಒಡೆದು ಹೋಗಿತ್ತು. ರೂಪೇಶ್ ಅಮ್ಮನಿಗೆ ಮಾನಸಿಕ ಸಮಸ್ಯೆ ಇದ್ದಿದ್ರಿಂದ ಒಂದು ದಿನವೂ ಅಮ್ಮ ಅಂತ ಬಾಯಿ ತುಂಬಾ ಕರೆದಿರ್ಲಿಲ್ಲ ರೂಪೇಶ್ ಶೆಟ್ಟಿ. ರೂಪೇಶ್ ಶೆಟ್ಟಿ ಸಹ ಆಗಿನ್ನೂ ಚಿಕ್ಕ ಹುಡುಗ, ಸರಿ ಯಾವುದು ತಪ್ಪು ಯಾವುದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರದ ವಯಸ್ಸದು. ಆ ವಯಸ್ಸಲ್ಲಿ ಅಮ್ಮನನ್ನ ಕಂಡ್ರೆ ರೂಪೇಶ್ಗೆ ಆಗಿ ಬರ್ತಾನೆ ಇರ್ಲಿಲ್ಲ. ಯಾಕಂದ್ರೆ ನಮ್ಮದು ಸಣ್ಣ ಊರು, ನನ್ನಮ್ಮನಿಗೆ ಮಾನಸಿಕ ಸಮಸ್ಯೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ನನ್ನಮ್ಮನ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ತಾರೆ ಅಂತ ನನಗೂ ಹಿಂಸೆಯಾಗ್ತಿತ್ತು. ಅಯ್ಯೋ, ನನ್ ಮರ್ಯಾದೆ ಹೋಗ್ತಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಇದೇ ಕಾರಣಕ್ಕೆ ನಾನು ಅಮ್ಮನನ್ನ ಬಹಳ ದ್ವೇಷಿಸ್ತಿದ್ದೆ. ನನಗೆ ಆಗಿನ್ನೂ ಸಣ್ಣ ವಯಸ್ಸು, ನಾನು 9ನೇ ತರಗತಿಯಲ್ಲಿದ್ದೆ ಅಷ್ಟೇ. ಆದ್ರೆ ಈಗ ಅನ್ನಿಸ್ತಿದೆ, ಅಮ್ಮ ಇರಬೇಕಿತ್ತು, ಅವರನ್ನ ನಾನು ಖುಷಿ ಪಡಿಸ್ಬೇಕಿತ್ತು ಅಂತ ತಮ್ಮ ನೋವನ್ನ ಕಾವ್ಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ರೂಪೇಶ್ ಶೆಟ್ಟಿ ಈಗ ಎಷ್ಟೇ ಸಾಧನೆ ಮಾಡಿದ್ರು ಹೇಳ್ಕೊಳ್ಳೋಕೆ ಅಮ್ಮ ಇಲ್ಲ. ಅಮ್ಮ ಅಂದ್ರೇನು, ಅಮ್ಮನ ಮಹತ್ವವೇನು ಅನ್ನೋದು ರೂಪೇಶ್ಗೆ ಗೊತ್ತಾಗಿದೆ.
ಆದ್ರೆ ಅಮ್ಮನ ಮಡಿಲಲ್ಲಿ ಮಲಗಿ ಕಣ್ಣೀರಿಟ್ಟು ಕ್ಷಮೆ ಕೇಳೋದಕ್ಕೆ ಹೆತ್ತವಳೇ ಇಲ್ಲ. ರೂಪೇಶ್ ಶೆಟ್ಟಿ ತಾಯಿಯ ಕೊನೆಯ ದಿನ ಕೆಟ್ಟ ಘಟನೆಯೊಂದು ನಡೆದು ಹೋಗುತ್ತೆ. ರೂಪೇಶ್ ಅಮ್ಮನಿಗೆ ಮಾನಸಿಕ ಸ್ಥಿಮಿತ ತಪ್ಪಿದಾಗ ಅವರನ್ನ ಅಜ್ಜನ ಮನೆಗೆ ಕಳುಹಿಸ್ತಾರೆ. ಪರಿಸ್ಥಿತಿ ಕೈ ಮೀರಿದಾಗಲೆಲ್ಲ ಅಮ್ಮ ಉಳಿಯೋದಿಲ್ಲವೇನು ಅಂತಾನೆ ಹಲವು ಬಾರಿ ಅನ್ಕೊಂಡಿದ್ದೆ. ಆದ್ರೆ ದೇವರ ದಯೆ, ನಾವು ಅನ್ಕೊಂಡಿದ್ದಾಗಲೆಲ್ಲ ಅಮ್ಮ ಬದುಕಿ ಬರ್ತಿದ್ರು. ಆದ್ರೆ ಆರನೇ ಬಾರಿ ನಾನಂದುಕೊಂಡಂತೆ ಆಗಿಬಿಟ್ಟಿತ್ತು. ಪಾಪ, ನನ್ನಮ್ಮ ಸಾಯುವ ಹಿಂದಿನ ದಿನ ಜೋರಾಗಿ ಕೂಗಾಡಿ ನೆಲಕ್ಕೆ ಬಿದ್ದಿದ್ರು. ಆಗ ಅವರಿಗೆ ಅದೆಷ್ಟು ಹೊಡೆತ ಬಿದ್ದಿತ್ತೋ ಏನೋ, ಅಮ್ಮನ ಮೈ ಮೇಲೆ ದೆವ್ವ ಬಂತೇನು ಅಂತ ನಾನು ಹೆದರಿ ಓಡಿ ಹೋಗಿದ್ದೆ. ನನ್ನಮ್ಮ ಬಿದ್ದು ಒದ್ದಾಡಿದ್ರು ಯಾರೂ ಮೇಲೆತ್ತಲಿಲ್ಲ. ಆಮೇಲೆ ಎಷ್ಟೋ ಹೊತ್ತಿನ ನಂತರ ಅವರೇ ಎದ್ರು ಅಂತೂ ಸರಿ ಆದ್ವು ಎಂದ್ಕೊಂಡೆವು. ಆದ್ರೆ ಅಮ್ಮ ಬದುಕಲೇ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿಯೇ ಬಿಟ್ರು ಅಂತ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ವೀಕ್ಷಕರೇ, ರೂಪೇಶ್ ತಾಯಿ ತೀರಿಕೊಂಡ ದಿನ ಜನ ಒಬ್ಬೊಬ್ಬರಾಗಿ ಮನೆಗೆ ಬರ್ತಾ ಇದ್ರು. ಇಷ್ಟು ದಿನ ನನ್ನಮ್ಮನನ್ನ ನೋಡಿ ನಗ್ತಿದ್ದ ಜನ ಅಂದು ಅಳ್ತಾ ಇದ್ರು. ನನ್ನಮ್ಮ ಸತ್ತಿದ್ದಾಳೆ ಅಂತ ನನಗೆ ಯಾರೂ ಹೇಳಲಿಲ್ಲ. ಒಂದು ತಿಂಗಳು ನಾನು ಯಾರ ಬಳಿಯೂ ಮಾತನಾಡಿರ್ಲಿಲ್ಲ. ಎಲ್ರಿಗೂ ನನ್ ಮೇಲೆ ಅನುಮಾನ ಬಂದಿತ್ತು, ಅಮ್ಮನ ಕಾಯಿಲೆ ಇವನಿಗೆ ಬಂದಿದೆ, ಇವನು ಹುಚ್ಚನಾಗ್ತಾನೆ ಅಂತ ಎಲ್ರು ಮಾತನಾಡಿಕೊಂಡಿದ್ರು ಅಂತ ತನ್ನ ಬದುಕಿನ ನೋವನ್ನ ರೂಪೇಶ್ ತೆರೆದಿಟ್ಟಿದ್ದಾರೆ. ಇವತ್ತು ರೂಪೇಶ್ ಯಾರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ಕರ್ನಾಟಕವೇ ಇವರನ್ನ ಗುರುತಿಸುತ್ತೆ. ಆದ್ರೆ ಈ ಸಂತಸವನ್ನ ಹೇಳ್ಕೊಳ್ಳೋದಿಕ್ಕೆ ಹೆತ್ತಮ್ಮನೇ ಇಲ್ಲ. ಜೀವನದಲ್ಲಿ ಅದೆಂಥದ್ದೇ ನೋವಿರಲಿ, ಅದೇನೇ ಕಷ್ಟ ಇರಲಿ, ಹೆತ್ತವಳು ಕಣ್ಣ ಮುಂದೆ ಇದ್ರೆ ಆ ಸುಖಕ್ಕಿಂತ ಇನ್ನೊಂದು ಸುಖ ಬೇರಿಲ್ಲ ಬಿಡಿ. ವೀಕ್ಷಕರ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.